ನಮಸ್ತೆ ಫ್ರೆಂಡ್ಸ್, ಹರೀಶ್ ಫುಡ್ ಬಾಕ್ಸ್ ಕುಮಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇದು ನಾನು ನಿಮಗೆ ವಿಶಿಷ್ಟವಾದಂತಹ ಮೆಣಸಿನಕಾಯಿ ಮಸಾಲ ಬಜ್ಜಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾದ ರೆಸಿಪಿ. ಮೊದಲಿಗೆ ನಾನು 10 ಮೆಣಸಿನಕಾಯಿಗಳನ್ನು ವಾಶ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೇನೆ. ನಂತರ ಸ್ಟಫ್ ಮಾಡಲಿಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕೊರಿಯಂಡರ್ ಪೌಡರ್, ನಂತರ ಅಜ್ವಾನ, 1 ಬೌಲಷ್ಟು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಚಾಟ್ ಮಸಾಲ, ರುಚಿಗೆ ಬೇಕಾದಷ್ಟು ಉಪ್ಪು, ಖಾರದ ಪುಡಿ ಹಾಗೂ ಅಡುಗೆ ಸೋಡಾ ಇಷ್ಟು ರೆಡಿ ಮಾಡಿಟ್ಕೊಂಡಿದ್ದೇನೆ. ನಂತರ ಡೀಪ್ ಫ್ರೈ ಮಾಡಲಿಕ್ಕೆ ಆಯಿಲನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ನಂತರ ಒಂದು ಬೌಲ್ಗೆ, ಒಂದು ದೊಡ್ಡ ಬೌಲ್ನಲ್ಲಿ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಕಡಲೆ ಹಿಟ್ಟಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಗೆ ಉಳಿಸ್ಕೊಳ್ಳಿ, ಫುಲ್ ಹಾಕೋದು ಬೇಡ. ಸ್ಟಫ್ ಮಾಡಲಿಕ್ಕೆ ನಮಗೆ ಮೆಣಸಿನಕಾಯಿ ಒಳಗಡೆ ಸ್ಟಫ್ ಮಾಡಲಿಕ್ಕೆ ಬೇಕಾಗುತ್ತೆ ಲಾಸ್ಟಲ್ಲಿ. ನಂತರ 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿದ್ರಿಂದ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಕಾರ್ನ್ಫ್ಲೋರ್ ಬೇಡ ಫ್ರೆಂಡ್ಸ್, ಇಲ್ಲಿ ಅಕ್ಕಿ ಹಿಟ್ಟೇ ತುಂಬ ಉತ್ತಮವಾಗಿರುತ್ತೆ ಬಜ್ಜಿಗೆ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪು, ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನಿಮಗೆ ತುಂಬ ಸ್ಪೈಸಿ ಬೇಕಂದಲ್ಲಿ ಖಾರದ ಪುಡಿನ 2 ಟೇಬಲ್ ಸ್ಪೂನಷ್ಟು ಹಾಕಬಹುದು. ನಂತರ ಅಡುಗೆ ಸೋಡಾ, ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ, ನಂತರ 1 ಟೇಬಲ್ ಸ್ಪೂನಷ್ಟು ಅಜ್ವಾನ. ಅಜ್ವಾನವನ್ನು ಕೈಯಲ್ಲಿ ಉಜ್ಜಿ ಹಾಕಿ ಫ್ರೆಂಡ್ಸ್, ಇದರಿಂದ ಅರೋಮ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಹಾಕಿದ ನಂತರ 1 ಸ್ಪೂನ್ ಸಹಾಯದಿಂದ ನೀವು ಚೆನ್ನಾಗಿ ಡ್ರೈ ಹಿಟ್ಟನ್ನೇ, ಅಂದರೆ ನೀರು ಹಾಕೋದಕ್ಕಿಂತ ಮುಂಚೆನೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೋಡಾ, ಅಜ್ವಾನ, ಜೀರಿಗೆ, ಅಚ್ಚ ಖಾರದ ಪುಡಿ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ರೀತಿ ಕೈ 1 ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಮೆಣಸಿನ ವಾಶ್ ಆಗಿರುವಂತಹ ಮೆಣಸಿನಕಾಯಿಗಳನ್ನು ಈ ರೀತಿ ಮುಂದೆ ಇರುವಂತಹ ತುದಿಯನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ನಂತರ ಮಧ್ಯದಲ್ಲಿ ಈ ಥರ ಸೆಂಟ್ರಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲ ಮೆಣಸಿನಕಾಯಿಗಳನ್ನು ನಾನು ಕಟ್ ಮಾಡಿ ರೆಡಿ ಮಾಡಿಟ್ಕೊತಾ ಇದ್ದೇನೆ. ನಿಮಗೆ ತೋರಿಸ್ಲಿಕ್ಕೆ ಅಂತ ಒಂದು 3 ಮೆಣಸಿನಕಾಯಿಗಳನ್ನು, ಅಂದರೆ 3 ಮೆಣಸಿನಕಾಯಿಗಳನ್ನು ಈ ರೀತಿ ಕಟ್ ಮಾಡ್ತಾ ಇದ್ದೇನೆ. ನಿಮಗೆ ಮೆಣಸಿನಕಾಯಿ ಬೋಂಡ ಮಾಡಲಿಕ್ಕೆ, ಅಂದರೆ ಬಜ್ಜಿ ಮಾಡಲಿಕ್ಕೆ ಉದ್ದ ಬೇಕು ಅಂದರೆ ನೀವು ಉದ್ದನೂ ಬೇಕಾದ್ರೂ ಮಾಡ್ಕೋಬಹುದು. ನಂತರ ಸ್ಟಫ್ ಮಾಡಲಿಕ್ಕೆ ಮಸಾಲಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ನಂತರ ಕೊತ್ತಂಬರಿ ಪೌಡರ್ 1 ಟೇಬಲ್ ಸ್ಪೂನಷ್ಟು, ಪೆಪ್ಪರ್ ಪೌಡರ್ 1 ಟೇಬಲ್ ಸ್ಪೂನಷ್ಟು. ಫ್ರೆಂಡ್ಸ್, ಇಲ್ಲಿ ಸ್ಟಫ್ ಮಾಡಲಿಕ್ಕೆ ಅಜ್ವಾನ ಬೇಡ, ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪು, ಇಲ್ಲಿ ಸೋಡಾನು ಕೂಡ ಬೇಡ ಸ್ಟಫ್ ಮಾಡಲಿಕ್ಕೆ. ನಂತರ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ, ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನೀವು ಅಕ್ಕಿ ಹಿಟ್ಟನ್ನು ಬಳಸೋದು ಬೇಡ. ನಾವು ಅಕ್ಕಿ ಹಿಟ್ಟನ್ನು ಬಜ್ಜಿ ಮಾಡಲಿಕ್ಕೆ ಕಲಸ್ಕೊಂಡಿದ್ದೀವಲ್ಲ, ಈ ಸ್ಟಫ್ ಮಾಡಲಿಕ್ಕೆ ಏನು ಬೇಡ. ಈ ರೀತಿ 1 ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಕ್ವಲೆಂಟಾಗಿ ಎಲ್ಲ ಸ್ಪೈಸಸ್ಸು ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ನಾವು ಕಟ್ ಮಾಡಿರುವಂತಹ ಬಜ್ಜಿ ಮೆಣಸಿನಕಾಯಿಗಳಿಗೆ ಫ್ರೆಂಡ್ಸ್ ಈ ರೀತಿ ಒಳಗಡೆನೇ ಸ್ಟಫ್ ಮಾಡ್ಕೊಳ್ಳಿ. ಈ ರೀತಿ ಸ್ಪ್ರಿಂಕಲ್ಲಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಕಡೆ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು, ಒಂದು ಕಡೆ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಎರಡನ್ನೂ ಕೂಡ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಎರಡು ಕಡೆಯೂ ಕೂಡ ಮಸಾಲ ಸ್ಪ್ರೆಡ್ ಆಗುತ್ತೆ. ಬಜ್ಜಿ ಅಂದರೆ ಮೆಣಸಿನಕಾಯಿ ಬಜ್ಜಿಯಲ್ಲಿರುವಂತಹ ಸೀಡ್ಸ್ ಬೇಡ ಅಂದರೆ ನೀವು ಕಟ್ ಮಾಡಿ ಕೂಡ ತೆಗಿಬೋದು. ಫ್ರೆಂಡ್ಸ್, ಈ ರೀತಿ ಎಲ್ಲ ಮೆಣಸಿನಕಾಯಿಗಳನ್ನು ಮಸಾಲವನ್ನು
ಸ್ಪ್ರೆಡ್ ಮಾಡಿ ನಾನು ರೆಡಿ ಮಾಡಿ ಇಡ್ತಾ ಇದ್ದೇನೆ. ಫ್ರೆಂಡ್ಸ್, ನೀವೇನಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರೆಯಬೇಡಿ. ಬೆಲ್ ಐಕಾನ ಕ್ಲಿಕ್ ಮಾಡೋದ್ರಿಂದ ಮಾಡುವಂತಹ ನ್ಯೂ ಕುಕಿಂಗ್ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೇ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ನಾನು ಮಿಕ್ಸ್ ಆಗಿರುವಂಥ ಕಡಲೆ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು ಅಥವಾ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಒಮ್ಮೆಲೆ ನೀರನ್ನು ಹೆಚ್ಚು ಹಾಕ್ಕೊಳ್ಳೋದು ಬೇಡ. ಹೆಚ್ಚು ನೀರನ್ನು ಹಾಕಿ ಒಮ್ಮೆಲೆ ಹಾಕಿದರೆ ತುಂಬ ನೀರಾಗ್ಬಿಡುತ್ತೆ, ಮತ್ತೆ ಕಡಲೆ ಹಿಟ್ಟನ್ನು ಹಾಕಬೇಕು. ಅದು ಕ್ವಾಂಟಿಟಿನೂ ಸರಿಯಾಗೋಲ್ಲ, ಮತ್ತು ಟೇಸ್ಟು ಕೂಡ ತುಂಬ ಡಿಫ್ರೆಂಟ್ ಬಂದುಬಿಡುತ್ತೆ. ಸೊ ನಾನು ಈ ರೀತಿ ಎಲ್ಲ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕೈಯಲ್ಲಿ ಈ ರೀತಿ ಒಂದು 3 ಮಿನಿಟ್ಸು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ನೀರನ್ನು ಬೇಕಾದಲ್ಲೇ ಸ್ವಸ್ವಲ್ಪನೇ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಮಳೆಗಾಲದಲ್ಲಿ ಮೆಣಸಿನಕಾಯಿ ಬಜ್ಜಿ ಚರ್ಮುರಿಯೊಂದಿಗೆ ಮತ್ತು ಬ್ರೇಕ್ಫಾಸ್ಟ್ ಮಾಡುವಾಗ ಚಿತ್ರಾನ್ನ ಮತ್ತು ಮೆಣಸಿನಕಾಯಿ ಬಜ್ಜಿ ಅಥವಾ ಈವ್ನಿಂಗ್ ಟೀ ಜೊತೆಗೆ ಚಟ್ನಿ, ತೆಂಗಿನಕಾಯಿ ಚಟ್ನಿ ಮತ್ತು ಮೆಣಸಿನಕಾಯಿ ಬಜ್ಜಿ, ಗುಡ್ ಕಾಂಬಿನೇಷನ್, ತುಂಬ ಇಷ್ಟವಾಗುತ್ತೆ. ಯಾರಿಗೆ ತಾನೇ ಮೆಣಸಿನಕಾಯಿ ಬಜ್ಜಿ ಅಂದರೆ ಇಷ್ಟ ಇರೋದಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಒಂದು ಒಳ್ಳೆ ಚೆನ್ನಾಗಿ ಅದಕ್ಕೆ ಬರಬೇಕು. ಈ ರೀತಿ ಪೇಸ್ಟ್ ಅಂದರೆ ಬಜ್ಜಿ ಪೇಸ್ಟ್ ತುಂಬ ತಿಕ್ಕಾಗಿರಬೇಕು. ನಂತರ ನಾವು ಕಟ್ ಮಾಡಿ ಮಸಾಲೆ ಹಾಕಿದಂತಹ ಮೆಣಸಿನಕಾಯಿಗಳನ್ನು ಈ ರೀತಿ ಫಿಲ್ ಮಾಡ್ಕೋಬೇಕು. ಗಟ್ಟಿಯಾಗಿ ನಾವು ಹಿಟ್ಟನ್ನು ಕಲಸ್ಕೊಂಡ್ರೆ ಈ ರೀತಿ ಕೋಟೆಡ್ಡು, ಕಡಲೆ ಹಿಟ್ಟಿನ ಕೋಟೆಡ್ಡು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಒಂದು ಕಡೆ ಹತ್ತುತ್ತೆ, ಇನ್ನೊಂದು ಕಡೆ ಒಂದು ಸ್ವಲ್ಪ ಹಂಗೆ ಮೆಣಸಿನಕಾಯಿ ಎಲ್ಲ ಕಾಣಿಸುತ್ತೆ. ಸೊ ನೀವು ಗಟ್ಟಿಯಾಗಿ ತಿಕ್ ಪೇಸ್ಟ್ ಮಾಡಿಕೊಂಡ್ರೆ ಈ ರೀತಿ ಚೆನ್ನಾಗಿ ಕೋಟೆಡ್ ಆಗುತ್ತೆ. ನಾನು 1/2 ಲೀಟರಷ್ಟು ಆಯಿಲನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಫ್ರೆಂಡ್ಸ್, ಈಗ ಆಯಿಲ್ ಬಿಸಿಯಾಗಿದೆ. ನಾವು ಹಿಟ್ಟನ್ನು ಕಲಸಿ ರೆಡಿ ಮಾಡೋಷ್ಟೊತ್ತಿಗೆ ಆಯಿಲ್ ಕಾದು ರೆಡಿಯಾಗಿರುತ್ತೆ. ಸೊ ನೀವು ಕಾದ ತಕ್ಷಣ ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿಗಳನ್ನು ಮಾಡ್ಕೊಂಡು ತಿನ್ಬೋದು. ಫ್ರೆಂಡ್ಸ್, ಈಗ ನಾನು ಒಂದೊಂದೇ ಮೆಣಸಿನಕಾಯಿಗಳನ್ನು ಕೋಟೆಡ್ ಆಗಿರುವಂತಹ ಅಂದರೆ ಕಡಲೆ ಹಿಟ್ಟ ಕೋಟೆಡ್ ಮಾಡಿರುವಂತಹ ಮೆಣಸಿನಕಾಯಿಗಳನ್ನು ಡೀಪ್ ಫ್ರೈ ಮಾಡಲಿಕ್ಕೆ ಆಯಿಲಲ್ಲಿ ಹಾಕ್ತಾ ಇದ್ದೇನೆ. ನೀವು ಬಾಂಡಲ್ಲಿ ಚಿಕ್ಕದಾಗಿದ್ದರೆ ಒಂದು 5 ಮೆಣಸಿನಕಾಯಿ ಬಜ್ಜಿಗಳನ್ನು ಮಾತ್ರ ಹಾಕ್ಕೊಳ್ಳಿ. ಯಾಕೆಂದರೆ ಟರ್ನ್ ಮಾಡಲಿಕ್ಕೆ ಮತ್ತು ಅದು ಫ್ರೈ ಡೀಪ್ ಫ್ರೈ ಆಗಲಿಕ್ಕೆ ತುಂಬ ಸ್ಪೇಸ್ ಬೇಕಾಗುತ್ತೆ. ಸೊ ಅದಕ್ಕಾಗಿ ಅಂದರೆ ಬಾಂಡ್ಲಿ ಕ್ವಾಂಟಿಟಿ ನೋಡಿಕೊಂಡು ನೀವು ಮೆಣಸಿನಕಾಯಿ ಬಜ್ಜಿಗಳನ್ನು ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ ನೀವು ಒಂದು 10 ಮಿನಿಟ್ಸ್ ಈ ರೀತಿ ಫ್ರೈ ಮಾಡಿಕೊಂಡು ನಂತರ ಎಲ್ಲ ಮೆಣಸಿನಕಾಯಿ ಬಜ್ಜಿಗಳನ್ನು ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ಮೆಣಸಿನಕಾಯಿ ಡೀಪ್ ಫ್ರೈ ಆಗಿದೆ ಬಜ್ಜಿ. ರೆಡಿಯಾಗಿರುವಂತಹ ಮೆಣಸಿನಕಾಯಿ ಬಜ್ಜಿಗಳನ್ನು ನಾನು ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೇನೆ. ಫ್ರೆಂಡ್ಸ್, ಈಗ ಮೆಣಸಿನಕಾಯಿ ಬಜ್ಜಿ ಅಂದರೆ ಮಸಾಲ ಮೆಣಸಿನಕಾಯಿ ಬಜ್ಜಿ ದಾವಣಗೆರೆ ಹಾವೇರಿ ಸೈಡಲ್ಲಿ ಈ ರೀತಿ ಮಾಡಿ ತೋರಿಸುವಂತಹ ಮೆಣಸಿನಕಾಯಿ ಮಿರ್ಚಿ ಅಂತಲೂ ಕೂಡ ಕರೀತಾರೆ. ತುಂಬ ಟೇಸ್ಟಿ ಆದಂತಹ ರೆಸಿಪಿ. ನೀವು ಟೊಮೊಟೊ ಚಟ್ನಿ ಅಥವಾ ಟೊಮೊಟೊ ಸಾಸ್ ಅಥವಾ ತೆಂಗಿನಕಾಯಿ ಚಟ್ನಿಯೊಂದಿಗೆ ಬಿಸಿ ಬಿಸಿ ಟೀಯೊಂದಿಗೆ ಸಂಜೆ ಟೈಮ್ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ನಾನು ಒಂದು ಮೆಣಸಿನಕಾಯಿ ಬಜ್ಜಿಯನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ಈ ರೀತಿಯಾಗಿ ತುಂಬ ಟೇಸ್ಟಿ ಆದಂತಹ ರೆಸಿಪಿ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಯೂಟ್ಯೂಬ್ ಚಾನಲ್ ಹರೀಶ್ KS ಫುಡ್ ಬಾಕ್ಸ್ ಕುಮಾರ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.